ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಆರಿಸ್ ಇನ್ಫೋ ಚಾನಲ್ಗೆ. ಇವತ್ತು ನಾವು BBMP ಎ-ಖಾತೆ ಬಗ್ಗೆ ಮತ್ತು ಖಾತೆ ಆಗಿರೋದನ್ನು ಹೇಗೆ ಬದಲಾವಣೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ, ಮೊದಲಿಗೆ ಎ-ಖಾತೆ ಬಗ್ಗೆ ತಿಳ್ಕೊಳ್ಳೋಣ. ಏನಕ್ಕೆ BBMPಲಿ ಎ-ಖಾತೆ ಅಂತ ಕರೀತಾರೆ, ಅದರಿಂದ ಏನು ಪ್ರಯೋಜನ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಬನ್ನಿ, ಇದ್ರ ಬಗ್ಗೆ ಗೊತ್ತಿರೋರು ಗೊತ್ತಿಲ್ದಿರೋರು ಇಬ್ರಿಗೂ ಕ್ಲೀನಾಗಿ ತಿಳಿಸೇಳೋಣ ಅಂತ ಇವತ್ತು ಡಿಸೈಡ್ ಮಾಡಿದ್ದೀನಿ. ಇದ್ರ ಬಗ್ಗೆ ಗೊತ್ತಿಲ್ದಿರೋರಿಗೆ ಗೊತ್ತಾಗೋ ಹಾಗೆ, ಈ ವಿಷಯ ಗೊತ್ತಿರೋರಿಗೆ ಗೊತ್ತಿಲ್ದಿರೋ ಬಗ್ಗೆ, ಒಟ್ಟಿನಲ್ಲಿ ಇಬ್ರಿಗೂ ಗೊತ್ತಾಗೋ ಹಾಗೆ ಹೇಳೋಣ ಅಂತಿದ್ದೀನಿ. ಇದೆಲ್ಲ ಗೊತ್ತಾಗಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಟಾಪಿಕ್ಕು ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಈ ಮಹಾನಗರ ಪಾಲಿಕೆಯೊಳಗೆ ಬರುವ ಎಲ್ಲ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದೇ ಇವರ ಕೆಲಸ. ಈ ಮೂಲಭೂತ ಸೌಕರ್ಯ ಕೊಡೋದ್ರಿಂದ ನಮ್ಮಿಂದ ಅಭಿವೃದ್ಧಿ ಅನ್ನೋ ಶುಲ್ಕನೂ ತಗೊತಾರೆ, ಮತ್ತು ವಾಸ ಮಾಡೋ ಎಲ್ಲ ನಾಗರಿಕರಿಂದ ಕಂದಾಯನೂ ತಗೊತಾರೆ. ಈಗ BBMP ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಯಿತು. ಮೂಲಭೂತ ಸೌಕರ್ಯ ಅಂದರೆ ಏನು ಅಂತ ಕೇಳ್ತೀರಾ? ಈ ಪಾಲಿಕೆಯೊಳಗೆ ವಾಸ ಮಾಡುವ ಜಾಗ, ನಿಮ್ಮ ಜಾಗಕ್ಕೆ ಸಂಪರ್ಕ ಕೊಡುವ ರಸ್ತೆ, ನಿಮ್ಮ ದಿನದ ಉಪಯೋಗಕ್ಕಾಗಿ ಬಳಸುವ ನೀರು ಹಾಗೂ ವಿದ್ಯುತ್, ನಿಮ್ಮ ಮಲಿನ ನೀರು ಹೋಗುವುದಕ್ಕೆ ಚರಂಡಿಗಳು, ಈ ರೀತಿಯಾದ ಮೂಲಭೂತ ಸೌಕರ್ಯಗಳನ್ನು ನೀಡುವುದರಿಂದ ನಮ್ಮಿಂದ ಅವರು ಅಭಿವೃದ್ಧಿ ಅನ್ನೋ ಶುಲ್ಕ ತಗೊಳ್ತಾರೆ, ಅದೇನೆ ಎ-ಖಾತೆ ಅಂತಾರೆ. ಸಿಂಪಲ್ಲಾಗಿ ಅರ್ಥ ಆಗೋಂಗೆ ಹೇಳಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಅಭಿವೃದ್ಧಿ ಶುಲ್ಕನ ಯಾರ್ಯಾರು ಕಟ್ಟಿರ್ತಾರೋ ಅವ್ರಿಗೇ BBMP ಕಡೆಯಿಂದ ಪ್ರಮಾಣ ಪತ್ರ ಮತ್ತು ಉದ್ಧೃತ ಪತ್ರ ಕೊಡ್ತಾರೆ, ಅಂದರೆ ಖಾತಾ ಎಕ್ಸ್ಟ್ರಾ, ಖಾತಾ ಸರ್ಟಿಫಿಕೇಟ್. ಈ ಎರಡು ಪತ್ರಗಳನ್ನು ಯಾರು ಪಡ್ಕೊಂಡಿರ್ತಾರೋ ಆ ಜಾಗಕ್ಕೇ ಎ-ಖಾತೆ ಅಂತ ಕರೆಯೋದು. ಇವಾಗ ಎ-ಖಾತೆ ಏನು ಅಂತ ನಿಮ್ಗೆ ಗೊತ್ತಾಯಿತು. ಈಗ ಎ-ಖಾತೆ ಹೆಸರು ಬದಲಾವಣೆ ಮತ್ತು ಅದಕ್ಕೆ ಬೇಕಾದ ದಾಖಲಾತಿಗಳನ್ನು ತಿಳ್ಕೊಳ್ಳೋಣ. ಬನ್ನಿ. ಏನು ಫ್ರೆಂಡ್ಸ್, ತಲೆಯಲ್ಲಿ ಡೌಟ್ ಸ್ಟಾರ್ಟ್ ಆಗಿದೆಯಾ? ಗುರು, ಬಿ-ಖಾತೆಯಲ್ಲೂ ಇದೆಲ್ಲ ಫೆಸಿಲಿಟಿ ಇದೆಯಲ್ಲ ಗುರು, ಮತ್ತು ಯಾಕೆ ಇವ್ರು ಎ-ಖಾತೆ ಮಾಡ್ತಾಯಿಲ್ಲ ಅಂತ ಕೇಳ್ತಾ ಇದ್ದೀರಾ? ನನಗೆ ತಿಳ್ದಂಗೆ ನಾನು ಹೇಳ್ತೀನಿ, ನಿಮ್ಗೆ ಇಷ್ಟ ಆಗ್ಬೋದು ಅನಿಸುತ್ತೆ, ಏನಾದರೂ ಇದ್ದರೆ ಹೇಳಿ ಕಮೆಂಟಲ್ಲಿ, ನಾನು ತಿಳ್ಕೊತೀನಿ. BBMP ಒಳಗೆ ಮುಂಚೆ ಇದ್ದಿದ್ದೆ 100 ವಾರ್ಡು. ಈ 100 ವಾರ್ಡಿನ ವಿಸ್ತೀರ್ಣ 10-12 ಕಿಲೋಮೀಟ್ರ್ ಇತ್ತು. ಈ ವಿಸ್ತೀರ್ಣದೊಳಗೆ ಇದ್ದ ಎಲ್ಲ ಸ್ವತ್ತುಗಳಿಗೆ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಶುಲ್ಕವನ್ನು BBMP ಅವ್ರು ತೊಗೊಂಡಿರ್ತಾರೆ. ಈಗ ಹೊಸದಾಗಿ ಸೇರ್ಪಡೆಯಾಗಿರುವ 98 ವಾರ್ಡು, ಈಗ BBMP ವಿಸ್ತೀರ್ಣ ಬಂದು ಸುಮಾರು 15-20 ಕಿಲೋಮೀಟ್ರ್ವರೆಗೂ ಹೋಗಿದೆ. ಈ ಹೊಸದಾಗಿ ಸೇರ್ಪಡೆಯಾಗಿರುವ 98 ವಾರ್ಡ್ಗಳಲ್ಲಿ ಯಾರು ಅಭಿವೃದ್ಧಿ ಶುಲ್ಕವನ್ನು ಕಟ್ಟಿಲ್ವೋ ಆ ಜಾಗಕ್ಕೆ ಮಾತ್ರ ಬಿ-ಖಾತೆ ಮಾಡಿದ್ದಾರೆ. ಅದಂಗೆ ಕೇಳ್ತೀರಾ? ಈ ಹೊಸದಾಗಿ 98 ಸೇರಿರುವ ವಾರ್ಡ್ಗಳಲ್ಲಿ ಹಿಂದೆ ಗ್ರಾಮ ಪಂಚಾಯಿತಿ, ನಗರಸಭೆ, ಪುರಸಭೆಗಳಿತ್ತು. ಈ ಕಾರ್ಯಾಲಯಗಳಿಗೆ ಯಾರು ಅಭಿವೃದ್ಧಿ ಶುಲ್ಕವನ್ನು ಕಟ್ಟಿ ಅಲ್ಲಿ ಖಾತೆ ಮಾಡಿಸ್ಕೊಂಡಿದ್ರೋ ಆ ಸ್ವತ್ತುಗಳನ್ನು BBMP ಅವರು ಎ-ಖಾತೆ ಮಾಡಿಕೊಟ್ಟಿದ್ದಾರೆ, ಉಳಿಕೆ ಸ್ವತ್ತುಗಳನ್ನು ಬಿ-ಖಾತೆಯಾಗಿ ಮಾಡಿದ್ದಾರೆ. ಈಗ ಬಿ-ಖಾತೆಗಳನ್ನು ಎ-ಖಾತೆ ಮಾಡೋದಕ್ಕೆ ಸರ್ಕಾರದಿಂದ ಇನ್ನೂ ಆದೇಶವನ್ನು ಹೊರಡಿಸಿಲ್ಲ, ಬಂದ ತಕ್ಷಣವೇ ಅದನ್ನು ಎ-ಖಾತೆ ಮಾಡ್ತಾರೆ. ನಿಮಗೆ ಇವಾಗ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಖಾತೆ ಬದಲಾವಣೆ ಬಗ್ಗೆ ತಿಳ್ಕೊಳ್ಳೋಣ. ಈ BBMP ಎ-ಖಾತೆ ಬದಲಾವಣೆಗೆ ಬೇಕಾದ ದಾಖಲಾತಿಗಳು ಯಾವ್ಯಾವ ಅಂದರೆ, ಕ್ರಯಪತ್ರ, ಹಳೆಯ ಮಾಲೀಕರ ಪತ್ರ, ಋಣಭಾರ ಪತ್ರ, ಖಾತಾ ಉದ್ಧೃತ ಪತ್ರ, ಖಾತಾ ಪ್ರಮಾಣ ಪತ್ರ, ಕಂದಾಯ ರಸೀದಿ, ಇದರ ಜೊತೆಗೆ ಯಾರು ಖರೀದಿದಾರರೋ ಅವರ ಆಧಾರ್ ಕಾರ್ಡ್. ಈ ಎಲ್ಲ ದಾಖಲಾತಿನ ಒಂದು ಸೆಟ್ ಜೆರಾಕ್ಸ್ ಮಾಡಿದ್ಮೇಲೆ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಆರ್ಡ್ರಿಗೆ ಹಾಕಬೇಕು. ಆಗ ನಮಗೆ ಟ್ರಾನ್ಸ್ಫರ್ ಆಗೋ ಅಪ್ಲಿಕೇಶನು ಓಪನ್ ಆಗುತ್ತೆ. ಇದೇ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗೋ ಅಪ್ಲಿಕೇಶನು. ಆಮೇಲೆ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗೋ ಫೀಸ್ನ ಕಟ್ಟಬೇಕು. ಇದು ಎಷ್ಟಪ್ಪ ಅಂದರೆ, ನಮ್ಮ ಕ್ರಯಪತ್ರ ಅಂದರೆ ಸೇಲ್ ಡೀಡ್ ಮೇಲೆ 2%. ಉದಾಹರಣೆಗೆ ನಮ್ಮ ಸೈಟು 10 ಲಕ್ಷ ಅಂತ ಇಟ್ಕೊಳ್ಳೋಣ, ಅದಕ್ಕೆ 2% ಅಂದರೆ 20,000 ರೂಪಾಯಿ ಬರುತ್ತೆ. ಈ ಟ್ರಾನ್ಸ್ಫರ್ ಫೀಸ್ನ ಕಟ್ಟಿದ ಮೇಲೇ ನಮಗೆ BBMP ಕಡೆಯಿಂದ ಸಿಗೋ ಪತ್ರನೇ ಉತ್ತರ ಪತ್ರ. ಈ ಉತ್ತರ ಪತ್ರ ಜೊತೆಗೆ ಖಾತಾ ಸರ್ಟಿಫಿಕೇಟ್, ಖಾತಾ ಎಕ್ಸ್ಟ್ರಾಕ್ ಎರಡೂ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆಯಾ ನೋಡಿ ತೊಗೊಬೇಕು. ಆಮೇಲೆ ಕಂದಾಯ ರಸೀದಿಲಿ ನಮ್ಮ ಹೆಸ್ರನ್ನ ಚೇಂಜ್ ಆಗಿದೆ ಅಂತ ನೋಡ್ಕೊಬೇಕು.
ಇಷ್ಟಿದೆ ಫ್ರೆಂಡ್ಸ್ ಖಾತಾ ಟ್ರಾನ್ಸ್ಫರ್ ಹೆಂಗೆ ಮಾಡೋದು ಅಂತ ನಿಮ್ಗೆ ಇವಾಗ ಗೊತ್ತಾಯ್ತಲ್ಲ. ನಾನು ಕೊಟ್ಟಿರೋ ಮಾಹಿತಿಲಿ ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.